ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ ಕಾರ್ಯಕ್ರಮ ಮನುಕುಲದ ಉಳಿವಿಗಾಗಿ ನಾನು ಡಾಕ್ಟರ್ ಶ್ರೀಶೈಲ್ ಮ ಬದಾಮಿ ನಮ್ಮ ನಿತ್ಯ ಜೀವನದಲ್ಲಿ ಹಾಸುವಕ್ಕಾಗಿರುವ ರಾಸಾಯನಿಕಗಳು ಮನುಕುಲವನ್ನು ಅಳಿಸಿ ಹಾಕುತ್ತವೆ ಅದನ್ನು ನಾವು ತಪ್ಪಿಸಬೇಕಾಗಿದೆ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಬಸವ ಟಿವಿಗಾಗಿ ರೂಪಿಸಲಾಗಿದೆ ಹಿಂದಿನ ಸಂಚಿಕೆಗಳಲ್ಲಿ ನಾನು ಪುರುಷರಲ್ಲಿ ಮಹಿಳೆಯರಲ್ಲಿ ಸಂತಾನಹೀನತೆಯ ಕುರುಹುಗಳು ಯಾವ ರೀತಿ ಇರುತ್ತೆ ಹೇಗೆ ಅವರು ಸಂತಾನ ಶಕ್ತಿಯನ್ನು ಕಳೆಕೊಳ್ಳುತ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಕುರುಹುಗಳು ಮಕ್ಕಳಲ್ಲಿ ಕೂಡ ಇತ್ತೀಚೆಗೆ ಕಂಡುಬರ್ತಾ ಇದೆ ಅನ್ನೋ ವಿಚಾರವಾಗಿ ಹಲವಾರು ವಿಚಾರಗಳನ್ನು ತಿಳಿಸಿದೆ ಅದರ ಮುಂದುವರೆದ ಭಾಗ ಈಗ ನಾವೆಲ್ಲ ಹೆಚ್ಚು ಮೊಬೈಲ್ ಬಳಸ್ತಾ ಇದ್ದೀವಿ ಇವತ್ತು ವಿಜ್ಞಾನಿಗಳು ಹೇಳ್ತಾರೆ ಯಾರು ದಿನಕ್ಕೆ 4 ಗಂಟೆಗಿಂತ ಹೆಚ್ಚು ಕಾಲ ಮೊಬೈಲ್ ಬಳಸ್ತಾ ಇದ್ದಾರೋ ಅವರಲ್ಲಿ ವೀರ್ಯಾಣುಗಳ ಸಂಖ್ಯೆ 25% ಯಾರು ಮೊಬೈಲ್ ಬಳಸಿಲ್ವೋ ಅವರಿಗಿಂತ ಕಡಿಮೆ ಇರುತ್ತೆ ಅಂತ ಹೇಳಿಬಿಟ್ಟು ಸಂಶೋಧನೆಗಳು ಹೇಳ್ತಾವೆ ಈ ಬಗ್ಗೆ ಕೆಲವು ಜನ ಮೊಂಡುವಾದವನ್ನು ಹೇಳ್ತಾರೆ ಅಂದ್ರೆ ಇಲ್ಲ ಕೆಲವೊಂದು ರಿಸರ್ಚು ಈ ಮೊಬೈಲ್ಸ್ ಇಂದ ಏನು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಇದು ನಮಗೆ ಯಾವುದೇ ಆಗಲಿ ವಿವೇಕಾನಂದರ ಮಾತಿನಂತೆ ಹೊಸದನ್ನು ನಾವು ಬಳಸಬೇಕಾದರೆ ಅದರ ದುಷ್ಪರಿಣಾಮಗಳು ಗೊತ್ತಾಗೋದು ಸುಮಾರು 40-50 ವರ್ಷಗಳ ನಂತರ ಮೊಬೈಲ್ ಬಂದಿರೋದು ಇತ್ತೀಚೆಗೆ ಅದರ ದುಷ್ಪರಿಣಾಮಗಳು ನಮಗೆ ಹೆಚ್ಚಿಗೆ ಸಿಗೋದು ಇನ್ನೂ ಕಾಲ ತುಂಬ ಹೋಗಬೇಕಾಗುತ್ತೆ ಆ ಕಾಲ ಆಗ ನಮಗೆ ಗೊತ್ತಾಗುತ್ತೆ ಆದರೆ ಅದು ಹೊಸ್ತು ಅನವಶ್ಯಕವಾಗಿ ಇವತ್ತಿನ ಯುವಕ ಯುವತಿಯರು ಮೊಬೈಲಲ್ಲಿ ಮುಳುಗಿ ಹೋಗಿಬಿಟ್ಟಿರ್ತಾರೆ ಈಗಾಗಲೇ ಹಲವಾರು ಸಂಶೋಧನೆಗಳು ಮೊಬೈಲ್ ಬಳಕೆಯಿಂದ ಕ್ಯಾನ್ಸರ್ ಬರುತ್ತೆ ಎಸ್ಪೆಷಲಿ ಬ್ರೈನ್ ಕ್ಯಾನ್ಸರು ಆಮೇಲೆ ಸಂತಾನಹೀನತೆ ಉಂಟಾಗುತ್ತೆ ಅನ್ನೋದರ ಬಗ್ಗೆ ಹಲವಾರು ಸಂಶೋಧನೆಗಳು ಈಗ ಎಚ್ಚರಿಸಿವೆ ಇನ್ನೂ ಕೆಲವು ಸಂಶೋಧನೆಗಳು ಏನೂ ಆಗಲ್ಲ ಅಂತ ಹೇಳಿರ್ಬೋದು ಆದರೆ ಇಲ್ಲೊಂದು ಎಚ್ಚರಿಕೆಯ ಗಂಟೆ ಇದೆ ಅಂತಂದಾಗ ಅದನ್ನು ನಾವು ನೋಡಬೇಕಾದದ್ದು ನಾವು ಎಚ್ಚರಿಕೆಯಿಂದ ಇರಬೇಕಾದದ್ದು ಅವಶ್ಯಕ ಯಾಕೆಂದರೆ ಮತ್ತೊಬ್ಬರು ಹೇಳ್ತಾರೆ ಅಂಥೇಳಿ ನಮ್ಮ ಆರೋಗ್ಯನ ನಾವು ಬಲಿ ಕೊಟ್ಟು ಆಮೇಲೆ ಮುಂದೆ ಅದನ್ನು ಹಿಂಪಡೆಯಲಾರದಂಥ ಸ್ಥಿತಿಗೆ ನಾವು ಹೋಗೋದು ತಪ್ಪು ಅದಕ್ಕೆ ನಾವು ಅವಶ್ಯಕತೆ ಇದ್ದರಲ್ಲಿ ಮೊಬೈಲ್ ಬಳಸಬೇಕು ಅವಶ್ಯಕತೆ ಇಲ್ಲದೇ ಇದ್ದಾಗ ನಾವು ಹೆಚ್ಚು ಮೊಬೈಲನ್ನು ಬಳಸಬಾರ್ದು ಮೊಬೈಲ್ ಅಷ್ಟೇ ಅಲ್ಲ ಕಂಪ್ಯೂಟರ್ ಯೂಸ್ ಕೂಡ ಇದೇ ರೀತಿ ತೊಂದರೆಗಳನ್ನು ಮಾಡುತ್ತೆ ಬೆಂಗಳೂರಲ್ಲಿ ಹಗಲು ಹೋಗಿ ರಾತ್ರಿ ಆಗಿದೆ ರಾತ್ರಿ ಹೋಗಿ ಹಗಲಾಗಿದೆ ಎಷ್ಟೋ ಜನ ಕಂಪ್ಯೂಟರ್ ಕಂಪನಿಗಳಲ್ಲಿ ಐಟಿ ಕಂಪನಿಗಳಲ್ಲಿ ರಾತ್ರಿಯೆಲ್ಲ ಕೆಲಸ ಮಾಡ್ತಾರೆ ಈ ರೀತಿ ಅವರ ಜೀವನ ಶೈಲಿ ಬದಲಾಗಿರೋದ್ರಿಂದ ಆರೋಗ್ಯದ ದುಷ್ಪರಿಣಾಮಗಳು ಅವರಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅದಕ್ಕೆ ಸಾಧ್ಯ ಇದ್ದಷ್ಟು ನಾವು ನೈಸರ್ಗಿಕ ಜೀವನ ಶೈಲಿಗೆ ಹೋಗಬೇಕು ಮೊಬೈಲ್ಸು ನಮಗೆ ತಲೆ ಹತ್ತಿರ ಇಟ್ಕೊಂಡು ಮಲಗೋದು ಕೂಡ ತುಂಬ ಚಿತ್ರದಲ್ಲಿ ತೋರಿಸಿದೆ ತುಂಬ ಅಪಾಯಕಾರಿ ಆ ರೇಡಿಯೇಷನ್ ಇಫೆಕ್ಟ್ಸ್ಗೆ ನಾವು ತುತ್ತಾಗ್ತೀವಿ ಅದಕ್ಕೆ ನಾವು ಈ ರೇಡಿಯೇಷನ್ಸಿಂದ ಎಫೆಕ್ಟಿಗೆ ತುತ್ತ ಆಗಬಾರ್ದು ಅಂತಂತಂದರೆ ಮೊಬೈಲ್ ಬಳಕೆಯನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು ಆಮೇಲೆ ಟಿವಿ ನೋಡೋದು ಇವತ್ತಿನ ಇದು ಒಂದು ಹವ್ಯಾಸ ಆಗಿಬಿಟ್ಟಿದೆ ವಿಜ್ಞಾನಿಗಳು 4,500 ಜನ ವಿದ್ಯಾರ್ಥಿಗಳಲ್ಲಿ ಇಂಗ್ಲೆಂಡ್ನಲ್ಲಿ ಲಂಡನ್ನಲ್ಲಿ ಈ ಸಂಶೋಧನೆ ನಡೆಯುತ್ತೆ 9-10 ವರ್ಷ ಒಳಗಿನ ವಿದ್ಯಾರ್ಥಿಗಳನ್ನು 200 ಪ್ರೈಮರಿ ಸ್ಕೂಲ್ಗಳಿಂದ 4,500 ವಿದ್ಯಾರ್ಥಿಗಳ ಮೇಲೆ ಅವರು ಸಂಶೋಧನೆ ನಡೆಸ್ತಾರೆ ಯಾವ ವಿದ್ಯಾರ್ಥಿಗಳು ದಿನಕ್ಕೆ 3 ಗಂಟೆಗಿಂತ ಹೆಚ್ಚು ಟಿವಿ ನೋಡ್ತಾರೋ ಆ ವಿದ್ಯಾರ್ಥಿಗಳಲ್ಲಿ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು ಅನ್ನೋ ಒಂದು ಮಾತನ್ನು ಅವರು ಹೇಳ್ತಾರೆ ಟಿವಿ ಈ ಥರ ಅಂದರೆ ಇದು ಮುಖ್ಯವಾಗಿ ಬರೋದು ನಾವು ಸೋಮಾರಿಗಳಾಗ್ತಾ ಇದ್ದೀವಿ ಹೀಗಾಗಿ ಆ ಸೋಮಾರಿತನದಿಂದ ಈ ಥರದ ಕಾಯಿಲೆಗಳು ಬರುತ್ತೆ ಇನ್ನು ಅಮೇರಿಕಾದಲ್ಲಿ ಒಂದು ಟಿವಿ ಫ್ರೀ ಅಮೇರಿಕಾ ಅಂಥೇಳಿ ಒಂದು ಹೋರಾಟ ನಡೀತಾ ಇದೆ ನಮ್ಮ ಮನೆಗಳನ್ನು ಟಿವಿ ಫ್ರೀ ಮಾಡಬೇಕು ಅಂತೇಳಿ ಅವ್ರು ಹೇಳ್ತಾರೆ ಯಾಕೆ ಅಂತಂದರೆ ಮನೆಗಳಲ್ಲಿ ಟಿವಿ ಮುಂದೆ ಕೂತ್ಬಿಟ್ರೆ ನಾವು ಹೊರಗಡೆ ಹೋಗಲ್ಲ ಆಟ ಆಡಲ್ಲ ಒಳ್ಳೆ ಗಾಳಿ ನಮಗೆ ಸಿಗಲ್ಲ ನಮಗೆ ದೇಹಕ್ಕೆ ವ್ಯಾಯಾಮ ಆಗಲ್ಲ ಈ ರೀತಿ ಹಲವಾರು ದುಷ್ಪರಿಣಾಮಗಳನ್ನು ನಾವು ಒಂದೇ ಕಡೆ ಕೂತ್ಬಿಟ್ರೆ
ನಮಗೆ ನಮ್ಮ ದೇಹಕ್ಕೆ ಆಗುತ್ತೆ. ಆ ಟಿ ವಿ ಫ್ರೀ ಅಮೇರಿಕಾದವರು ಏನು ಹೇಳ್ತಾರೆ ಅಂತಂದರೆ, ಪ್ರತಿನಿತ್ಯ 7 ಗಂಟೆಗಳವರೆಗೆ ಟಿ ವಿ ನೋಡೋರ್ದು ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋರು ಅಥವಾ ಇಂಟರ್ನೆಟ್ ಮುಂದೆ ಕೂತವರಿಗೆ ಈ ಕಾಯಿಲೆಗಳು ಹೆಚ್ಚು ಅಂತ ಹೇಳ್ತಾರೆ. ಇಲ್ಲಿ ತೋರಿಸಿದೆ ಈ ಎಲ್ಲ ಕಾಯಿಲೆಗಳು ಯಾವ್ಯಾವ್ಯಾವು: ಅಸಿಡಿಟಿ, ಬ್ರೀತಿಂಗ್ ಡಿಫಿಕಲ್ಟಿ, ಇಂಡೈಜೆಷನ್ ಅಜೀರ್ಣತೆ, ಇನ್ಕ್ರೀಸ್ ಇನ್ ಬ್ಲಡ್ ಪ್ರೆಷರ್ ಅಂದರೆ ಬಿ ಪಿ ಬರೋ ಸಾಧ್ಯತೆ ಹೆಚ್ಚು, ಅಲ್ಸರ್ ಬರೋ ಸಾಧ್ಯತೆ ಹೆಚ್ಚು, ಹೆಡ್ಏಕು, ತಲೆನೋವು, ಮೆಂಟಲ್ ಡಿಸಾರ್ಡರ್ಸು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಗಂಡಿನಲ್ಲಿ ಹೆಣ್ಣಿನ ಹಾರ್ಮೋನ್ ಸೇರ್ಕೊಳ್ಬೋದು, ಹೆಣ್ಣಿನಲ್ಲಿ ಗಂಡಿನ ಹಾರ್ಮೋನ್ ಸೇರ್ಕೋಬೋದು. ಹೀಗಾಗಿಬಿಟ್ಟು ಹಿಸ್ಡಾಗಳು ಆಗುವಂಥ ಸಾಧ್ಯತೆಗಳು ಕೂಡ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಸ್ಟಮಕ್ ಏಕು, ಡಿಕ್ರೀಸ್ಡ್ ಮೆಂಟಲ್ ಪವರ್ ನೆನಪಿನ ಶಕ್ತಿ ಕಡಿಮೆ ಆಗಿಬಿಡುತ್ತೆ ಅವ್ರಿಗೆ. ಆಮೇಲೆ ಲಾಸ್ ಆಫ್ ಹಂಗರ್, ಕೂತೇ ಇರೋದ್ರಿಂದ ಅವರಿಗೆ ಅವರು ದಣಿವಾಗಲ್ಲ, ದಣಿವಾಗದೇ ಇದ್ದರೆ ಡೈಜೆಷನ್ ಆಗಲ್ಲ, ಡೈಜೆಷನ್ ಆಗದೇ ಇದ್ದರೆ ಹಸಿವಾಗಲ್ಲ, ಹೀಗೆ ಹಸಿವು ಅವರು ಕಳ್ಕೊಂಬಿಡ್ತಾರೆ. ಇನ್ನು ಎಷ್ಟೋ ಜನ ಗರ್ಭಿಣಿ ಮಹಿಳೆಯರು ಪ್ರತಿನಿತ್ಯ 8 ಗಂಟೆಗೂ ಹೆಚ್ಚು ಕಾಲ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡಿದಾಗ, ಅಂದರೆ ಅವರು ಗರ್ಭಸ್ಥರಿರುವಾಗ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಿದಾಗ ಅವರಿಗೆ ಅವರಲ್ಲಿ ಅಂಗಾಂಗ ಊನವಾಗಿರುವಂತಹ ಮಕ್ಕಳು ಹುಟ್ಟಿದ ಉದಾಹರಣೆಗಳು ಇಡೀ ಜಗತ್ತಿನ ತುಂಬ ಲಭ್ಯವಿವೆ. ಅದಕ್ಕೆ ಆದಷ್ಟು ನಾವು ಟಿ ವಿ, ಕಂಪ್ಯೂಟರು, ಇಂಟರ್ನೆಟ್ಟು ಇವುಗಳಿಂದ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೋಬೇಕು. ಇವತ್ತಿನ ದಿನಮಾನಗಳಲ್ಲಿ ಅದು ಅನಿವಾರ್ಯ, ನಮ್ಮ ಕೆಲಸಕ್ಕೆ ಕೂಡ ನಾವು ಅದನ್ನು ಬಳಸ್ಕೋಬೇಕಾಗಿ ಬರುತ್ತೆ. ಆದರೆ ಎಷ್ಟು ಸಾಧ್ಯವೋ ಅಷ್ಟು ಬಳಸ್ಕೊಂಡು, ಯಾವಾಗ ಅದು ನೆಸೆಸಿಟಿ ಇಲ್ವೋ ಅದರ ಹವ್ಯಾಸವನ್ನು ನಾವು ಬಿಟ್ಟು ಬದುಕೋದು ತುಂಬ ಅನುಕೂಲ. ಇನ್ನು ನಾನು ಹೇಳಿದೆ, ಈ ಥರ ಕೂತ್ಕೊಂಡು ಕೆಲಸ ಮಾಡೋದರಿಂದ ಅನಾರೋಗ್ಯ ಪಡಿತೀವಿ ಅಂತಂದರೆ, ಈ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ನಮಗೆ. ನಾವು ಬರೀ ಮೆಂಟಲ್ ಆ್ಯಕ್ಟಿವಿಟಿ ಮಾಡಿ ದುಡ್ಡು ಗಳಿಸ್ತಾ ಇದ್ದೀವಿ, ಇವತ್ತು ಯಾರಿಗೋ ಮೋಸ ಮಾಡಿಬಿಟ್ಟು ದುಡ್ಡು ಗಳಿಸೋದು ಈ ರೀತಿಯೂ ಮಾಡ್ತಾ ಇದ್ದೀವಿ. ಆದರೆ ದಣಿವಾಗುವ ಕೆಲಸ ಪ್ರತಿನಿತ್ಯ ನಮ್ಮ ಮೈ ಬೆವರಬೇಕಂತೆ, ಬೆವರುವಷ್ಟು ನಾವು ಕೆಲಸ ಮಾಡಬೇಕಂತೆ. ಕೆಲಸ ಮಾಡೋಕ್ಕೆ ಆಗಲಾರ್ದವ್ರು, ಆ ಥರದ ಕೆಲಸಗಳು ನಮ್ಮ ಹತ್ರ ಇಲ್ಲ ಅನ್ನೋರು ಅಟ್ಲೀಸ್ಟು ಯೋಗ ಮಾಡಬೇಕು, ಆಟ ಆಡಬೇಕು, ಓಡಬೇಕು, ಹೀಗೆ ಏನಾದರೂ ಮಾಡಿ ನಾವು ಬೆವರು ಬರೆಸ್ಕೊಂಡ್ರೆ ನಮ್ಮ ಬೆವರಿನ ಮೂಲಕ ಎಲ್ಲ ಕಲ್ಮಶ ವಸ್ತುಗಳು ಹೊರಗೆ ಹೋಗ್ತಾವೆ. ಹೊರಗೆ ಹೋದಾಗ ನಮ್ಮ ದೇಹ ಶುದ್ಧ ಆಗುತ್ತೆ, ನಾವು ಆರೋಗ್ಯವಂತರಾಗ್ತೀವಿ. ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಏನೇನು ಮಾಡಬೇಕು ಅಂತಂದರೆ, ಆಟ ಆಡ್ಬೋದು, ಇನ್ನು ಯಾವುದೇ ಒಂದು ಕೆಲಸಗಳಲ್ಲಿ ತೊಡ್ಕೊಳೋದು, ನಮ್ಮ ಕೆಲಸ ಇಲ್ಲದೇ ಇದ್ದರೆ ಹುಡುಕೋದು ಕೆಲಸವನ್ನು, ಮನೆಯಲ್ಲಿ ಧೂಳು ಒರೆಸೋದು, ಏನೋ ಒಂದು ಯಾವುದಾದ್ರೂ ಕೆಲಸಗಳು ನಾವು ಕೆಲಸ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಹುಡುಕಿ ಹುಡುಕಿ ಕೆಲಸ ಮಾಡೋದನ್ನು ನಾವು ರೂಢಿಸ್ಕೋಬೇಕು. ನಮ್ಮ ಮಕ್ಕಳಿಗೂ ಅದನ್ನು ಕಲಿಸ್ಬೇಕು. ಡ್ಯಾನ್ಸು, ಎಕ್ಸರ್ಸೈಸು, ಈ ರೀತಿ ಕೆಲಸಗಳಲ್ಲಿ ನಾವು ಅಡುಗೆ ಮನೆ ಕೆಲಸ, ಇನ್ನು ಹೊರಗಡೆ ಹೋಗಿಬಿಟ್ಟು ನಾವು ಸಾಮಾಜಿಕ ಕೆಲಸಗಳಲ್ಲಿ ಸೇರ್ಕೊಳೋದು, ಇವನ್ನೆಲ್ಲ ಮಾಡಿಕೊಂಡ್ರೆ ನಾವು ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತೀವಿ. ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದರೆ ಮೆಂಟಲಿನೂ ಕೂಡ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಆವಾಗ ಒಂದು ಸದೃಢ ಸಮಾಜ ನಮಗೆ ಸಿಗುತ್ತೆ. ವಿಜ್ಞಾನಿಗಳು ಹೇಳ್ತಾರೆ, ಈ ಫಿಸಿಕಲ್ ಇನ್ಆ್ಯಕ್ಟಿವಿಟಿ ಅಂದರೆ ಸೋಮಾರಿತನದಿಂದ ಯಾವ್ಯಾವ ಕಾಯಿಲೆಗಳು ಬರುತ್ತೆ ಅಂತ. ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಈ ಚಿತ್ರದಲ್ಲಿ ತೋರಿಸಿದೆ. ಸ್ಟ್ರೋಕು, ಬೊಜ್ಜು, ಟೈಪ್ 2 ಸಕ್ಕರೆ ಕಾಯಿಲೆ, ಹೈಪರ್ಟೆನ್ಷನ್ ಅಂದರೆ ಬಿ ಪಿ, ಕೊಲೆರೆಕ್ಟಲ್ ಕ್ಯಾನ್ಸರ್ ಅಂದರೆ ನಮ್ಮ ಗುದದ್ವಾರದ ಕ್ಯಾನ್ಸರ್, ಸ್ಟ್ರೆಸ್ ಅಂದರೆ ಖಿನ್ನತೆ, ಆಮೇಲೆ ಓಸ್ಟಿಯೋ ಆರ್ಥ್ರೈಟಿಸ್, ಓಸ್ಟಿಯೋ ಪೋರೋಸಿಸ್ ಅಂದರೆ ನಮ್ಮ ಮೂಳೆಗಳೆಲ್ಲ ಮೆದುವಾಗೋದು, ಆಮೇಲೆ ಲೋ ಬ್ಯಾಕ್ ಪೇನ್, ಲೋವರ್ ಪಾರ್ಟ್ ಆಫ್ ದಿ ಇದೇನು ಬೆನ್ನಿನ ಕೆಳಭಾಗದಲ್ಲಿ ಪೇನ್ ಬರೋದು, ಈ ಥರದ ಕಾಯಿಲೆಗಳು ನಮಗೆ ನಮ್ಮ ಸೋಮಾರಿತನದಿಂದ ಬರುತ್ತೆ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಸಾಯ್ತಾ ಇರೋದು ಹೃದಯದ ತೊಂದರೆಗಳಿಂದಾಗಿ, ಎರಡನೇದಾಗಿ ಕ್ಯಾನ್ಸರ್ನಿಂದಾಗಿ, ಮೂರನೇದು ಅವರು ಬಳಸಿದ ಹೆಚ್ಚಿನ ಪ್ರಮಾಣದ ಔಷಧಿಗಳಿಂದಾಗಿ, ಅದು ಔಷಧಿಗಳು ಅಂದರೆ ಅಲೋಪತಿ ಔಷಧಿಗಳು, ನಾಲ್ಕನೇದು ಯಾವುದು ಅಂತಂತಂದರೆ ಸೋಮಾರಿತನ. ಸೋಮಾರಿತನದಿಂದ ಅತಿ ಹೆಚ್ಚು ಜನರನ್ನು ಇವತ್ತು ಸೋಮಾರಿತನ ಕೊಲ್ತಾ ಇದೆ. ನಾಲ್ಕನೇ ಲಿಸ್ಟಲ್ಲಿ ನಾಲ್ಕನೇದರಾಗಿ ಇದು ಇದೆ. ಅಂದರೆ ನಾವು ಸೋಮಾರಿಗಳಾಗಿದ್ದರೆ ನಾವು ಕಡಿಮೆ, ನಮ್ಮ ಆಯುಸ್ಸು ಕೂಡ ಕಡಿಮೆ ಆಗಿರುತ್ತೆ. ಯಾರು ಪ್ರತಿದಿನ ಯೋಗ ಮಾಡುವುದಿಲ್ಲವೋ,
ಯಾರು ಪ್ರತಿದಿನ ಆಟ ಪಾಠ ಆಟದಲ್ಲಿ ನಿರತರಾಗಿರೋದಿಲ್ವೋ ಯಾರು ಮೈ ಬೆವರೋದಿಲ್ವೋ ಅಂಥವರು ತಮ್ಮ ನಿಜವಾದ ಆಯುಸ್ಸಿಗಿಂತ 10 ವರ್ಷ ಬೇಗನೆ ಸಾಯ್ತಾ ಇದ್ದಾರೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ ಅಂದ್ರೆ ಈ ರೀತಿ ನಾವು 10 ವರ್ಷ ಇನ್ನೂ ಬಾಳಿ ಬದುಕಬಹುದಿತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ನಾವು ಸಂತೋಷವಾಗಿ ನಮ್ಮ ಜೀವನವನ್ನು ಅನುಭವಿಸಬಹುದಿತ್ತು ಆದರೆ ನಾವೇ ಅದಕ್ಕೆ ಕಲ್ಲು ಹಾಕೊಂಡ್ತಾ ಇದೀವಿ ನಾವು ಸೋಮಾರಿಗಳಾಗಿ ಜೀವನ ಮಾಡ್ತಾ ಇದೀವಿ ಅದಕ್ಕೆ ಈ ಸೋಮಾರಿತನ ಮನುಷ್ಯನ ಅಂತ್ಯಕ್ಕೆ ಕಾರಣ ಆಗುತ್ತೆ ಅದಕ್ಕೆ ನಾವು ಈ ಸೋಮಾರಿತನವನ್ನು ಮುಂಚೆ ಮೊದಲು ಬಿಟ್ಟುಬಿಟ್ಟು ನಾವೆಲ್ಲರೂ ಸೇರಿ ಒಂದು ಉತ್ತಮ ಸಮಾಜವನ್ನು ನಾವು ನಿರ್ಮಿಸಬೇಕಿದೆ ಇಲ್ಲಿ ಈ ಚಿತ್ರದಲ್ಲಿ ತೋರಿಸಿದೆ ದಿನಪೂರ್ತಿ ಕುಳಿತು ಕೆಲಸ ಅಪಾಯಕಾರಿ ಅಂತ ಹೇಳಿಬಿಟ್ಟು ದಿನಪೂರ್ತಿ ಮೇಜಿನ ಮೇಲೆ ಕುಳಿತು ಕೆಲಸ ಮಾಡೋದು ಧೂಮಪಾನದಷ್ಟೇ ಹಾನಿಕರ ಅಂತ ಹೇಳಿ ಈ ಸಂಶೋಧನೆ ಹೇಳುತ್ತೆ ಇವರು 20 ವರ್ಷಗಳ ಕಾಲ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡಿದವರಲ್ಲಿ ಸಂಶೋಧನೆ ಮಾಡಿದ್ದಾರೆ 20 ವರ್ಷಗಳ ಕಾಲ ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿದವರಿಗೆ ಕರುಳಿನ ಕ್ಯಾನ್ಸರ್ ರಿಸ್ಕ್ ಏನಿದೆ ಅಲ್ಲ ಅದು 2 ಪಟ್ಟು ಇರುತ್ತಂತೆ ಸಾಧ್ಯತೆ ಇನ್ನು 10 ವರ್ಷಗಳ ಕಾಲ ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿ ಕೂತು ಕೆಲಸ ಮಾಡಿದಾನೆ ಅವನು ಜಿಮ್ಗೆ ಕೂಡ ಹೋಗ್ತಾ ಇದ್ದಾನೆ ಆದರೂ ಸಹಿತ ಅವರಲ್ಲಿ ಕೂಡ ಕರುಳಿನ ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾರೆ ಅಂದ್ರೆ ನಾವು ಸೋಮಾರಿಗಳಾದ್ರೆ ಈ ರೀತಿ ಬರೀ ಬೊಜ್ಜು ಅಷ್ಟೇ ಬರಲ್ಲ ನಮಗೆ ಸಕ್ಕರೆ ಕಾಯಿಲೆ ಬರಬಹುದು ಕ್ಯಾನ್ಸರ್ ಬರಬಹುದು ಹೀಗೆ ಇವೇನು ಮೆಟಾಬಾಲಿಕ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ ಇವುಗಳಿಗೆ ನಾವು ತುತ್ತಾಗ್ತಾ ಇದೀವಿ ನಮಗೆ ಬೇಕಾ ಎಷ್ಟು ಬೇಕೋ ಅಷ್ಟು ಆಹಾರ ಸೇವಿಸಬೇಕು ಆದರೆ ನಾವು ಅತಿ ಹೆಚ್ಚು ಆಹಾರ ಸೇವಿಸ್ತಾ ಇದ್ದೀವಿ ಪ್ರತಿ ಅರ್ಧ ಗಂಟೆಗೊಮ್ಮೆ ತಿಳ್ತಾನೇ ಇದ್ದೀವಿ ಹೀಗಾಗಿಬಿಟ್ಟು ನಾ ಇದು ಬೊಜ್ಜಿಗೆ ಕಾರಣ ಆಗುತ್ತೆ ಈ ಬೊಜ್ಜಿಗೆ ಅಷ್ಟೇ ಕಾರಣ ಆಗಲ್ಲ ಇದು ಈ ರೀತಿ ಯಾವಾಗಲೂ ತಿಂತಾನೇ ಇರೋದರಿಂದ ಮೆಮರಿ ಲಾಸ್ ಕೂಡ ಅಂದರೆ ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಅನ್ನೋದನ್ನು ವಿಜ್ಞಾನಿಗಳು ಹೇಳ್ತಾರೆ ಇದನ್ನು ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಅವ್ರ ತಲೆ ಕಡಿಮೆ ಅವನಿಗೆ ಅಂತೇಳಿ ಹೇಳ್ತಾ ಇರ್ತಾರೆ ಅವನ ದೇಹ ನೋಡಿದ ಕೂಡಲೇ ಹೇಳ್ತಾರೆ ಅವರು ಅದು ಹಾಗೆ ಅದು ಅದನ್ನು ವಿಜ್ಞಾನ ಕೂಡ ಇವತ್ತು ಒಪ್ಪುತ್ತೆ ಈ ಚಿತ್ರದಲ್ಲಿ ಮಂಗನಿಂದ ಮಾನವನಾದ ಅಂತ ಹೇಳಿಬಿಟ್ಟು ತೋರಿಸಿದೆ ಇದಕ್ಕೆ ನಾವು ಬೊಜ್ಜಿನವರಾಗದೆ ನಾರ್ಮಲ್ ಬೊಜ್ಜಿರದ ಬೊಜ್ಜು ರಹಿತ ವ್ಯಕ್ತಿಯಾಗಿರಬೇಕಿತ್ತು ಈ ಚಿತ್ರದಲ್ಲಿ 3ನೇ ವ್ಯಕ್ತಿ ಬೊಜ್ಜು ರಹಿತ ವ್ಯಕ್ತಿ ಇದ್ದಾನೆ ಅವನು ಆ ರೀತಿ ನಾವು ಇರಬೇಕಿತ್ತು ಇವತ್ತು ಆದರೆ ನಾವು 4ನೇ ವ್ಯಕ್ತಿಗಳಾಗ್ತಾ ಇದ್ದೀವಿ ಇವತ್ತು ಇದಕ್ಕೆ ಬೊಜ್ಜಿಗೆ ಹಲವಾರು ಕಾರಣಗಳಿದೆ ಸೈಂಟಿಸ್ಟ್ಸು ಸಕ್ಕರೆ ಕೂಡ ಇದಕ್ಕೆ ಕಾರಣ ಅಂತೇಳಿ ಹೇಳ್ತಾರೆ ಬೊಜ್ಜಿಗೆ ಅಷ್ಟೇ ಅಲ್ಲ ಸಕ್ಕರೆ ಕ್ಯಾನ್ಸರಿಗೆ ಕೂಡ ಕಾರಣ ಅಂತೇಳಿ ಹೇಳ್ತಾರೆ ಈ ಸಕ್ಕರೆಯ ದುಷ್ಪರಿಣಾಮಗಳನ್ನು ಕುರಿತು ನಾವು ಮುಂದಿನ ಸಂಚಿಕೆಗಳಲ್ಲಿ ವಿವರವಾಗಿ ನೋಡೋಣ ಈಗ ಬೊಜ್ಜು ನಾನು ಈ ಹಿಂದೆ ಹೇಳಿದೆ ಬೊಜ್ಜು ಇರೋರಿಗೆ ಕ್ಯಾನ್ಸರ್ ಇರೋರಿಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಅವರಿಗೆ ಜೊತೆ ಜೊತೆಗೆ ಸಂತಾನಹೀನತೆ ಕೂಡ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳಿದೆ ಅದಕ್ಕೆ ಆ ಬೊಜ್ಜಿನ ಕುರಿತು ನಾವು ಬೊಜ್ಜು ಯಾಕೆ ಬರ್ತಾ ಇದೆ ಅನ್ನೋದಕ್ಕೆ ಕಾರಣಗಳನ್ನು ನಾವು ಇವತ್ತು ತಿಳಿಸ್ತಾ ಇದ್ದೀವಿ ಬೊಜ್ಜಿಗೆ ಮುಖ್ಯ ಕಾರಣ ಸೋಮಾರಿತನ ನೋಡಿ ಇಲ್ಲಿ ಈ ಮನುಷ್ಯನಿಗೆ ಒಂದು ಹೆಜ್ಜೆ ಎತ್ತಿ ಇಡಲಿಕ್ಕೆ ಆಗಲ್ಲ ಅವನನ್ನು ಕ್ರೇನಿಂದ ಎತ್ತಬೇಕು ಅಷ್ಟೊಂದು ತೂಕ ಇದೆ ಇವನಿಗೆ ಈ ನಾವು ಬೊಜ್ಜು ಪ್ರಾರಂಭದಲ್ಲಿ ಕಡಿಮೆ ಇರುತ್ತೆ ಅದನ್ನು ಹಾಗೆ ಬಿಟ್ಟರೆ ಈ ಸ್ಥಿತಿಗೆ ನಾವು ಹೋಗ್ಬೋದು ಇಲ್ಲಿ ನೋಡಿ ಇಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ ಕೇವಲ 13 ವರ್ಷ 15 ವರ್ಷ ಅಷ್ಟೊಂದು ಹೆಚ್ಚು ಬೊಜ್ಜು ಅವರಲ್ಲಿ ಈಗಾಗಲೇ ಇದೆ ಇನ್ನು ಈ ಮಕ್ಕಳನ್ನು ನೋಡಿ ಇವರು ಜಗತ್ತಿನ ಅತಿ ಹೆಚ್ಚು ಬೊಜ್ಜಿರೋ ಮಕ್ಕಳು ಕೇವಲ 5 ವರ್ಷದ ಮಗುವಿಗೆ 62 ಕೆಜಿ ತೂಕ ಇದೆ 1.3 ವರ್ಷದ ಮಗುವಿಗೆ 26 ಕೆಜಿ ತೂಕ ಇದೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕಾರಣವಾದ ಪಿಜ್ಜಾ ಈ ಥರದ ಆಹಾರ ಪದಾರ್ಥಗಳ ಚಿತ್ರವನ್ನು ಕೂಡ ಅಲ್ಲಿ ಪಕ್ಕದಲ್ಲೇ ತೋರಿಸ್ತಾ ಇದೆ ಇನ್ನು ಬೊಜ್ಜು ಬರಲಿಕ್ಕೆ ವಿಜ್ಞಾನಿಗಳು ಇತ್ತೀಚೆಗೆ ಇನ್ನೂ ಒಂದು ಕಾರಣವನ್ನು ಕಂಡುಹಿಡಿದಿದ್ದಾರೆ ಅದು ಯಾವುದು ಅಂತಂದರೆ ಸದ್ದು ಅತಿ ಹೆಚ್ಚು ಸದ್ದು ಪ್ರದೇಶದಲ್ಲಿ ನಾವು ಇದ್ದರೆ ಅವರಲ್ಲಿ ಬೊಜ್ಜಿನ ಸಾಧ್ಯತೆ ಹೆಚ್ಚು ಅಂತೇಳಿ ಹೇಳ್ತಾರೆ ಸದ್ದು ಅಂದ ಕೂಡಲೇ ಸದ್ದಿನ ಪ್ರದೇಶದಲ್ಲಿ ಅಂದರೆ ಮಾರ್ಕೆಟಲ್ಲಿ ಇದ್ದು ಜಾಸ್ತಿ ಗಲಾಟೆ ಇರೋ ಪ್ರದೇಶದಲ್ಲಿ ನಾವು ಇದ್ದೀವಂತಂದರೆ ನಮಗೆ ಬೊಜ್ಜು ಬರುತ್ತೆ ಅಂತ ಅದು ಸತ್ಯ ಇರ್ಬೋದು ಆದರೆ
ನಾವೇ ಸದ್ದನ್ನು ನಾವು ಜಾಸ್ತಿ ನಮ್ಮ ದೇಹಕ್ಕೆ ನಾವು ಒಬ್ಬರೇ ಇದ್ದಾಗೂ ಪಡಿತಾ ಇದ್ದೀವಿ. ಅದು ಯಾವ ಮೂಲಕ ಅಂತಂದರೆ ಮೊಬೈಲ್ ಮೂಲಕ, ಮೊಬೈಲು ಟಿ ವಿ ಮೂಲಕ ಹೆಚ್ಚು ಸದ್ದನ್ನು ನಾವು ಪಡಿತಾ ಇದ್ದೀವಿ. ಎಷ್ಟೋ ಜನ ನಾವು ನೋಡಿರ್ಬೋದು, ಅವರು ಬಸ್ಸಲ್ಲಿ ಹೋಗಬೇಕಾದ್ರಾಗ ಕಿವಿಗೆ ಮೊಬೈಲ್ ಹಾಕ್ಕೊಂಡು ಹಾಡು ಕೇಳ್ಕೋ ಅಂತ ಹೋಗ್ತಾ ಇರ್ತಾರೆ. ಹೋಗೋದು ಬರೋದು ಹಾಡು ಕೇಳ್ಕೊತಾನೆ ಇರ್ತಾರೆ. ಅಂದರೆ ಸದ್ದು ಅವರು ಆ ಮೊಬೈಲ್ ಬಿಟ್ಟುಬಿಟ್ಟು ಸುತ್ತರ್ದ ಬರುವಂತಹ ಗಿಡ ಮರಗಳನ್ನು ನೋಡ್ತಾ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು. ಆ ಸದ್ದನ್ನು ತಮ್ಮ ದೇಹದೊಳಗೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ. ಆದರೂ ಸಹಿತ ಅವರಿಗೆ ಎಲ್ಲರಿಗೂ ತಮ್ಮ ಹತ್ರ ಮೊಬೈಲ್ ಇದೆ ಅನ್ನೋ ತೋರಿಸೋದು ಅವಶ್ಯಕತೆ ಇಲ್ಲ. ಇವತ್ತು ಎಲ್ಲರ ಹತ್ರ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಆದರೂ ಸಹಿತ ಅದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ, ಕಿವಿಗೆ ಹಾಕ್ಕೊಂಬಿಟ್ಟು ಹಾಡು ಕೇಳ್ತಾ ಹೋಗೋದು. ಅಂದರೆ ಹೆಚ್ಚು ಸದ್ದನ್ನು ಅವರು ಇವತ್ತು ಕೇಳ್ತಾ ಇದ್ದಾರೆ ಮೊಬೈಲ್ ಮೂಲಕ. ಹೀಗಾಗಿ ಈ ಇವತ್ತಿನ ಯುವ ಪೀಳಿಗೆ ಬೊಜ್ಜಿಗೆ ಹೆಚ್ಚು ತುತ್ತಾಗೋ ಸಾಧ್ಯತೆಗಳು ಇವೆ. ಅದಕ್ಕೆ ಕಾರಣ ಈ ಮೊಬೈಲ್ ಕೂಡ ಅನ್ನೋದನ್ನು ಸಂಶೋಧನೆಗಳು ಹೇಳ್ತಾ ಇದ್ದಾವೆ. ಬೊಜ್ಜು ಬಂದರೆ ನಾನು ಹೇಳಿದೆ ಸಂತಾನಹೀನತೆ ಉಂಟಾಗುತ್ತೆ ಅಂತ ಹೇಳಿಬಿಟ್ಟು. ಅಷ್ಟೇ ಅಲ್ಲ, ಹಲವಾರು ಕಾಯಿಲೆಗಳಿಗೆ ಬೊಜ್ಜು ಕಾರಣ ಆಗುತ್ತೆ. ಯಾವ್ಯಾವ ಕಾಯಿಲೆ ಅಂತಂತಂತಂದರೆ ಅವ್ರಿಗೆ ಬೊಜ್ಜಿರೋರಿಗೆ ಬ್ಲಡ್ ಪ್ರೆಷರ್ ಬಿ ಪಿ ಜಾಸ್ತಿ ಆಗ್ಬೋದು, ಸಕ್ಕರೆ ಕಾಯಿಲೆ ಬರ್ಬೋದು, ಕ್ಯಾನ್ಸರ್ ಬರ್ಬೋದು, ಆಮೇಲೆ ಹಾರ್ಟ್ ಸಮಸ್ಯೆಗಳು, ಹೃದಯದ ಸಮಸ್ಯೆಗಳು ಬರ್ಬೋದು, ಗಾಲ್ ಸ್ಟೋನ್ಸ್ ಬರ್ಬೋದು, ಆರ್ಥ್ರೈಟಿಸ್ ಬರ್ಬೋದು. ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗಿಬಿಡುತ್ತೆ. ಅಂದರೆ ಬೊಜ್ಜು ಇಲ್ಲದವರು ಬೇಗ ಬೇಗ ಕೆಲಸ ಮಾಡ್ತಾ ಇರ್ತಾರೆ, ಆ್ಯಕ್ಟಿವ್ ಇರ್ತಾರೆ, ಎಲ್ಲ ಕೆಲಸದಲ್ಲಿ ಮುಂದಿರ್ತಾರೆ, ಅವರು ಜೀವನವನ್ನು ಸಂತೋಷ ಪಡ್ತಾರೆ. ಇವರು ಬೊಜ್ಜಿರೋರು ತಮ್ಮ ಜೀವನವನ್ನು ಸಂತೋಷ ಪಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಅವರಿಗೆ ನಿದ್ದೆ ತೊಂದರೆಗಳು ಕೂಡ ಬರ್ಬೋದು, ಸಂತಾನಹೀನತೆ, ಗೌಟು, ಈ ರೀತಿಯ ಸಮಸ್ಯೆಗಳು. ಈ ಚಿತ್ರದಲ್ಲಿ ತೋರಿಸಿದ ಎಲ್ಲ ಕಾಯಿಲೆಗಳು ಬೊಜ್ಜಿನ ಮೂಲಕ ಅವರಿಗೆ ಅಂಟ್ಕೋಬೋದು. ಅದಕ್ಕೆ ನಾವು ಬೊಜ್ಜನ್ನು ನಾವು ದೂರ ಇಡೋದು ಇವತ್ತು ನೆಸೆಸಿಟಿ ಇದೆ. ಇನ್ನು ಆಮೇಲೆ ಹಲವಾರು ನಗರಗಳಲ್ಲಿ ಇವತ್ತು ಸಾಮಾನ್ಯವಾದ ಸಮಸ್ಯೆ ಏನು ಅಂತಂತಂದರೆ ತಲೆ ಕೂದಲು ಉದುರ್ಬಿಡೋದು. ಇದು ಇವತ್ತು ಬಾಲ್ಡಿನೆಸ್ ಅಂತ ಹೇಳ್ತೀವಿ. ಬಾಲ್ಡಿನೆಸ್ಸು ಮುಂಚೆ ಗಂಡಸರಿಗೆ ಮಾತ್ರ ಇತ್ತು, ಇವತ್ತು ಹೆಣ್ಣುಮಕ್ಕಳಿಗೆ ಕೂಡ ಬಾಲ್ಡಿನೆಸ್ಸು ಬರ್ತಾ ಇದೆ. ಇದಕ್ಕೆ ಮತ್ತೆ ಕಾರಣ ರಾಸಾಯನಿಕಗಳು. ನಾವು ಬಳಸ್ತಾ ಇರೋ ರಾಸಾಯನಿಕಗಳಿಂದ ನಾವು ಇವತ್ತು ಬಾಲ್ಡಿನೆಸ್ಗೆ ತುತ್ತಾಗ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಪ್ಲ್ಯಾಸ್ಟಿಕ್, ಪ್ಲ್ಯಾಸ್ಟಿಕ್ ಬಳಸೋದ್ರಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ವಿಜ್ಞಾನಿಗಳು ಹೇಳ್ತಾರೆ. 30ನೇ ವಯಸ್ಸಿಗೇ ನಮ್ಮ ಮಹಿಳೆಯರು ಪುರುಷರು ಇಬ್ಬರು ಇವತ್ತು ಈ ಬಾಲ್ಡ್ನೆಸ್ ಅನ್ನೋ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಬೇಕಾದ ಅವಶ್ಯಕತೆಗೆ ಅವರು ತಲುಪ್ತಾ ಇದ್ದಾರೆ. ನಾವು ಬಳಸ್ತಾ ಇರೋ ಶ್ಯಾಂಪುಗಳು, ಸೋಪ್ಗಳು, 1 ರೂಪಾಯಿಗೊಂದು ಶ್ಯಾಂಪು ಸಿಗುತ್ತೆ ಅಂತೇಳಿ ನಾವು ತೊಗೊಂಡು ಬಂದು ಅದನ್ನು ತಲೆ ಕೂದಲಿಗೆ ಹಾಕ್ತೀವಿ, ಅವೆಲ್ಲ ತಲೆ ಕೂದಲು ಬೆಳವಣಿಗೆಯನ್ನು ಅದು ಕಡಿಮೆ ಮಾಡುತ್ತೆ, ಸಂಶೋಧನೆಗಳು ಹೇಳುತ್ತೆ. ಆ ಥರ ಇರಿದೆ, ಈ ಥರ ಇದೆ ಅಂತೇಳಿ ಟಿ ವಿಯಲ್ಲಿ ತೋರಿಸ್ತಾರೆ, ಅಡ್ವರ್ಟೈಸ್ ಬಂದಿದೆ ಅಂತೇಳಿಬಿಟ್ಟು ನಾವು ಅವನ್ನ ತೆಗೆದುಕೊಂಡು ಬರ್ತೀವಿ. ನೈಸರ್ಗಿಕ ವಸ್ತುಗಳಾದ ಸೀಗೆ ಪುಡಿ, ಕಡಲೆ ಹಿಟ್ಟು, ಅಂಟುವಾಳ್ಕಾಯಿ ಈ ಥರದನ್ನು ಬಳಸ್ತೇ ನಾವು ರಾಸಾಯನಿಕಗಳನ್ನು ಪ್ರತಿನಿತ್ಯ ಬಳಸೋದ್ರಿಂದ ಈ ರೀತಿ 30ನೇ ವಯಸ್ಸಿಗೇ ಅವರು ತಮ್ಮ ತಲೆ ಕೂದಲುಗಳನ್ನು ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟು ತಲೆಗೆ ಎಣ್ಣೆ ಹಾಕಲ್ಲ ಇವತ್ತಿನ ಜನ. ಇನ್ನು ತಲೆಗೆ ಎಣ್ಣೆ ಹಾಕಿದರೂ ಸಹಿತ ಅದು ರಿಫೈನ್ಡ್ ಆಯಿಲು, ಅದು ಗಾಣದ ಎಣ್ಣೆ ಅಲ್ಲ. ಹೀಗಾಗಿ ಅವರು ನಿಜವಾಗಲೂ ಎಣ್ಣೆ ಹಾಕ್ತಾ ಇಲ್ಲ. ಯಾವುದು ಎಣ್ಣೆ ನಮ್ಮ ದೇಹಕ್ಕೆ ಬೇಕೋ ಆ ಎಣ್ಣೆ ಹಾಕ್ತಾ ಇಲ್ಲ, ಬೇರೆ ಯಾವುದು ಬೇಡೋ ಅದನ್ನು ಹಾಕ್ತಾ ಇದ್ದಾರೆ. ಅದರ ದುಷ್ಪರಿಣಾಮಗಳು ಕೂಡ ನಮ್ಮ ತಲೆ ಕೂದಲ ಮೇಲೆ ಅಷ್ಟೇ ಅಲ್ಲ, ಮೆದುಳಿನ ಮೇಲೂ ಉಂಟಾಗ್ತಾ ಇದ್ದಾವೆ. ಇದನ್ನು ನಾವು ತಪ್ಪಿಸ್ಬೇಕಿದೆ. ಇವತ್ತಿನ ಯುವಕ ಯುವತಿಯರಲ್ಲಿ ಹೆಚ್ಚು ತಲೆ ಕೂದಲು ಉದುರೋದು ಸಮಸ್ಯೆ ತುಂಬ ಹೆಚ್ಚಾಗಿದೆ. ಶಾಲೆಗೆ ಹೋಗೋ ಮಕ್ಕಳು, ಪಿ ಯು ಸಿ ಹೋಗೋ ಮಕ್ಕಳು, ಡಿಗ್ರಿ ಕಾಲೇಜ್ ಓದೋ ಮಕ್ಕಳಿಗೆ ಮಕ್ಕಳಲ್ಲಿ ಕೂಡ ಈ ಸಮಸ್ಯೆ ಹೆಚ್ಚಾಗಿದೆ, ಕೂದಲು ಉದುರೋದು. ಆಮೇಲೆ 30ನೇ ವಯಸ್ಸಿಗೇ ತಲೆ ಕೂದಲು ಸಂಪೂರ್ಣ ಹೊರಟೋಗೋದು, ಬಾಲ್ಡಿನೆಸ್ಸಿಗೆ ತುತ್ತಾಗೋದು. ಆ ಕೂದಲು ಮತ್ತೆ ವಾಪಸ್ ಅವರಿಗೆ ಬರದೇ ಇರೋ ಸಾಧ್ಯತೆ ಇದೆ. ಈ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ. ಈ ಸಮಸ್ಯೆಗೆ ಮುಖ್ಯವಾದ ಕಾರಣಗಳು ರಾಸಾಯನಿಕಗಳು ಮತ್ತು ಅವರ ಜೀವನ ಶೈಲಿ. ಹೆಚ್ಚಿಗೆ ನಾವು ಸ್ಮೋಕಿಂಗ್ ಮಾಡೋದು,
ಧೂಮ್ರಪಾನ ಮಾಡೋದು, ಆಮೇಲೆ ಮದ್ಯಪಾನ ಮಾಡೋದು, ಆಮೇಲೆ ರಾತ್ರಿ ಕೆಲಸದಲ್ಲಿ ಇರೋರಿಗೆ ಈ ಸಮಸ್ಯೆಗಳು ಹೆಚ್ಚಿರುತ್ತೆ. ಹಗಲೊತ್ತು ನೈಟ್ ಶಿಫ್ಟ್ ಮಾಡೋರು, ನೈಟ್ ಶಿಫ್ಟ್ ವರ್ಕರ್ಸ್ ಅಂತೇಳಿ ಹೇಳ್ತೀವಿ, ನೈಟ್ ಶಿಫ್ಟ್ ಮಾಡೋರಿಗೆ ನೈಟ್ ಶಿಫ್ಟ್ ಡಿಸಾರ್ಡರ್ಸ್ ಅಂತೇಳಿ ಹಲವಾರು ಕಾಯಿಲೆಗಳಿಗೆ ಅವರು ತುತ್ತಾಗ್ತಾರೆ. ಅದಕ್ಕೆ ಆದಷ್ಟು ಅವರು ನೈಟ್ ಶಿಫ್ಟು ಅವಾಯ್ಡ್ ಮಾಡಿಕೊಂಡ್ರೆ ಅವರಿಗೆ ಒಳ್ಳೆಯದು. ಆಮೇಲೆ ಕಲುಷಿತ ನೀರು ಸೇವನೆಯಿಂದ ಕೂಡ ಈ ಕಾಯಿಲೆ ಬರ್ತಾ ಇದೆ. ಆಮೇಲೆ ಪ್ಲಾಸ್ಟಿಕ್ ಬಳಕೆಯಿಂದ, ಅತಿ ಹೆಚ್ಚು ಪ್ಲಾಸ್ಟಿಕ್ ಬಳಕೆ, ಪ್ಲಾಸ್ಟಿಕ್ಕಲ್ಲಿರೋ ಬಿಸ್ಫಿನಾಲ್ ಎ ಅನ್ನೋ ಒಂದು ರಾಸಾಯನಿಕ ನಮ್ಮ ಕೂದಲನ್ನು ಉದುರುವಂಗೆ ಮಾಡುತ್ತೆ, ಅದು ನಾವು ಬಾಲ್ಡ್ನೆಸ್ಸಿಗೆ ತುತ್ತಾಗುವಂಗೆ ಮಾಡುತ್ತೆ. ಅದಕ್ಕೆ ಪ್ಲಾಸ್ಟಿಕ್ ಬಳಕೆ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಬೇಕು. ಇನ್ನು ಜಿಂಕ್ ಮತ್ತು ಹಲವಾರು ಕಲ್ಮಶ ವಸ್ತುಗಳು ನಮ್ಮ ರಕ್ತದಲ್ಲಿ ಅತಿ ಹೆಚ್ಚು ಸೇರಿಕೊಂಡಾಗ ಕೂಡ ಈ ರೀತಿಯಾಗುತ್ತೆ. ಇನ್ನು ಮಾಂಸ ಸೇವನೆ ಮಾಡೋರಿಗೆ, ಆಮೇಲೆ ಜಂಕ್ ಫುಡ್ ತಿನ್ನೋರಿಗೆ ಅವರಲ್ಲಿ ಈ ಸಮಸ್ಯೆ ಹೆಚ್ಚು. ಅದಕ್ಕೆ ಜಂಕ್ ಫುಡ್ಡು ನಾನು ಈ ಹಿಂದೆ ಹೇಳಿದಂತೆ ನಾನ್ ವೆಜಿಟೇರಿಯನ್ ಫುಡ್ಡನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು. ಆಮೇಲೆ ಜಂಕ್ ಫುಡ್ ಕೂಡ ಅವಾಯ್ಡ್ ಮಾಡೋದು, ಸಂಪೂರ್ಣ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಅದೇ ರೀತಿ ಹಲವಾರು ಕಾಯಿಲೆಗಳಿಂದ ನಾವು ಬಳಲ್ತಾ ಇದ್ದರೂ ಈ ರೀತಿಯಾಗುತ್ತೆ. ಅದರಲ್ಲಿ ಎಸ್ಪೆಷಲಿ ಲಿವರ್ಗೆ, ನಮ್ಮ ಪಿತ್ತ ಜನಕಾಂಗಕ್ಕೆ ಸಂಬಂಧಿಸಿದ ಕಾಯಿಲೆಗಳೆಲ್ಲ ನಮ್ಮಲ್ಲಿ ಇದ್ದರೆ ಅದು ಕೂಡ. ಆಮೇಲೆ ಪಾಲಿಸಿಸ್ಟಿಕ್ ಓವರಿ, PCOD ಅಂತೇಳಿ ಹೇಳ್ತೀವಿ, ಈ ಕಾಯಿಲೆ ಇದ್ದವರಲ್ಲಿ ಕೂಡ ಕೂದಲು ಉದುರೋದು ಅತಿ ಹೆಚ್ಚಾಗಿರುತ್ತೆ. ಈ ಕಾಯಿಲೆಗಳು ಇದ್ದವರಿಗೆ ಈ ಕಾಯಿಲೆಗಳಿಗೆ ಪರಿಹಾರವಾಗಿ ಯೋಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಈ ರೀತಿಯ ಎಲ್ಲ ನಮ್ಮ ಕೂದಲು ಉದುರುವ ಸಮಸ್ಯೆಗೆ ಈ ಎಲ್ಲವೂ ಕಾರಣ ಆಗುತ್ತೆ. ಇವುಗಳನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ನಾವು ಆದಷ್ಟು ಆರೋಗ್ಯವಂತ ಕೂದಲನ್ನು ಹೊಂದುವುದು ಅವಶ್ಯಕತೆ ಇದೆ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಹೆಚ್ಚು ಹೆಚ್ಚು ಜನರನ್ನು ತಾವು ಈ ಕಾರ್ಯಕ್ರಮ ವೀಕ್ಷಣೆಗೆ ಕರ್ತರಬೇಕು. ಆಮೇಲೆ ತಾವು ಇಲ್ಲಿ ಬರೀ ಈ ಕಾರ್ಯಕ್ರಮವನ್ನು ವೀಕ್ಷಿಸೋದಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ನಾವು ಹೇಳಿದ ವಿಚಾರಗಳನ್ನು ತಮ್ಮ ಮನೆಗಳಲ್ಲಿ ರೂಢಿಗೆ ತರಬೇಕು, ಪಾಲಿಸಬೇಕು. ಆಗ ಮಾತ್ರ ಒಂದು ಸದೃಢ ಸಮಾಜ ಸಾಧ್ಯ. ಸಮಸ್ತ ಬಸವ TV ವೀಕ್ಷಕರಿಗೆ ನಮಸ್ಕಾರಗಳು. ಬಸವಲಿಂಗಾಯ ನಮಃ.